ಅಫಜಲಪುರದಿಂದ ಮಾಲಿಕಯ್ಯ ಗುತ್ತೇದಾರ್ಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಲಾಗಿದೆ ಮಾಲಿಕಯ್ಯ ಗುತ್ತೇದಾರ್ ವಿರುದ್ಧ ಸಹೋದರ ನಿತಿನ್ ತೊಡೆ ತಟ್ಟಿದ್ದಾರೆ ಅಫಜಲಪುರದಿಂದ ಮಾಲಿಕಯ್ಯ ಗುತ್ತೇದಾರ್ಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿದೆ ಮಾಲಿಕಯ್ಯ ಗುತ್ತೇದಾರ್ ವಿರುದ್ಧ ಸಹೋದರನೇ ನಿತಿನ್ ತೊಡೆ ತಟ್ಟಿದ್ದಾರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಬಿಜೆಪಿ ವಿರುದ್ಧ ನಿತಿನ್ ಗಡ್ಕರಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಫಜಲಪುರದಲ್ಲಿ ಈ ಬಾರಿಯೂ ಬಿಜೆಪಿ ಅಧಿಕಾರಕ್ಕೆ ಬರುತ್ತ ಹಾಗಾದ್ರೆ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ರು ನಿತಿನ್ ಗುತ್ತೇದಾರ್ ಅವರು ಅಫಜಲಪುರದಿಂದ ಮಾಲಿಕಯ್ಯ ಗುತ್ತೇದಾರ್ಗೆ ಟಿಕೆಟ್ ಘೋಷಣೆ ಆಗಿದೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಬಿಜೆಪಿ ವಿರುದ್ಧ ನಿತಿನ್ ಬೆಂಬಲಿಗರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಫಜಲಪುರದಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಸೋಲದೆ ಎಂದು ಚರ್ಚೆಯನ್ನು ಕೂಡ ಮಾಡಲಾಗ್ತಿದೆ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವ ನಿತಿನ್ ಗುತ್ತೇದಾರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಹಾಗಾದ್ರೆ ನಿತಿನ್ ಗುತ್ತೇದಾರ್ ಅವರು ಕಣಕ್ಕಿಳಿಯಲು ಚಿಂತನೆಯನ್ನಾದರೂ ನಡೆಸ್ತಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅಫಜಲಪುರದಿಂದ ಮಾಲಿಕಯ್ಯ ಗುತ್ತೇದಾರ್ಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಮಾಲಿಕಯ್ಯ ಗುತ್ತೇದಾರ್ ವಿರುದ್ಧ ಇದೀಗ ಸಹೋದರ ನಿತಿನ್ ತೊಡೆ ತಟ್ಟಿ ನಿಂತಿದ್ದಾರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲೂ ಕೂಡ ನಿತಿನ್ ಬೆಂಬಲಿಗರು ಆಕ್ರೋಶವನ್ನು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಫಜಲಪುರದಲ್ಲಿ ಈ ಬಾರಿಯೂ ಬಿಜೆಪಿ ಸೋಲಲಿದೆ ಎಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಚರ್ಚೆಯನ್ನು ಮಾಡುತ್ತಿದ್ದಾರೆ ನಿತಿನ್ ಬೆಂಬಲಿಗರು ಪಕ್ಷೇತರ ಅಭ್ಯರ್ಥಿಯಾಗಿ ಹಾಗಾದ್ರೆ ಏನಾದರೂ ನಿತಿನ್ ಗುತ್ತೇದಾರ್ ಅವರು ಕಣಕ್ಕಿಳಿಯಲು ಚಿಂತನೆಯನ್ನಾದರೂ ನಡೆಸ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗೆ ಸಹೋದರನ ವಿರುದ್ಧವೇ ತೊಡೆ ತಟ್ಟಿ ಅಖಾಡಕ್ಕೆ ಇಳಿದಿದ್ದಾರೆ ನಿತಿನ್ ಗುತ್ತೇದಾರ್